ಸಾಗರ ಪ್ರಜಾವಾಹಿನಿಗೆ ಸ್ವಾಗತ. ನಾನು ವನಿತಾ ಜೈನ್. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಹೆಚ್ಚಿಸಾರ್ ಬಡಾವಣೆಯ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣದಲ್ಲಿ ಬೆಂಗಳೂರು ದಕ್ಷಿಣ ಮಹಿಳಾ ಮೋರ್ಚಾದಿಂದ ಆಯೋಜಿಸಿದ ಮಹಾ ಮಹಿಳಾ ಸಮಾವೇಶ ಬಹಳ ಸಂಭ್ರಮದಿಂದ ಸಾವಿರಾರು ಮಹಿಳೆಯರ ಸಮಕ್ಷಮದಲ್ಲಿ ಜರುಗಿತು. सतीश रेड्डी अपूर्व सभी सेरिसि महिळेयर चिंतने कार्य नोड़ता महिला समावेश अत्यंत यशस्वी महिला सल्ते भारतीय जनता पार्टी इडी कर्नाटक इडी देश महिळेयरिगे अनेक कार्यक्रम जनबेंबल पड़स्ता नरेंद्र मोदी नेतृत्व में इवत आंदोलन केस नोड़ता राज्य डबल इंजन सरकार करियल पड़ते नावेलू बीजेपी सरकार केंद्र राज्य तुम नम राज्य सुभिक्ष नान इष्टपड़ते महिला पर अनेक योजना राज्य केंद्र सरकार जारी तंदर सुरक्षित मातृत्व पीडीएस सिस्टम उज्ज्वला गैस कनेक्शन और सबसे बड़ी चीज जो प्रधानमंत्री आवास योजना है उस आवास योजना में पहली बार महिलाओं को पट्टा दिया गया, महिलाओं के नाम पर मकान दिया गया. तो जहां जहां महिलाओं की जरूरत थी, चाहे स्ट्रीट वेंडर्स के रूप में मुद्रा लोन का 70% ऑफ मुद्रा लोन हैव गॉन टू वुमेन. स्टार्टअप इंडिया 80% एंड अबव हैज गॉन टू वुमेन. सो ऑल दीज प्रॉब्लम्स विच वीमेन वर फेसिंग अर्लियर, राइट फ्रॉम fuel security to food security to taking care of their portion abhiyan, government of india has worked very well. All the schemes of government of india got implemented in karnataka because karnataka also had bjp government. ಸಚಿವೆ ಮೀನಾಕ್ಷಿ ಲೇಖಿ ಮಾತನಾಡಿ, ಮಹಿಳೆಯ ಆಶೀರ್ವಾದ ಪಡೆದವರು ಎಲ್ಲಾ ವಲಯದಲ್ಲೂ ಶಕ್ತಿವಂತರಾಗಿ ಗೆದ್ದು ಬರುತ್ತಾರೆ. ಭಾರತೀಯ ಜನತಾ ಪಕ್ಷದಲ್ಲಿ ಮಹಿಳಾ ಶಕ್ತಿ ಇಡೀ ರಾಜ್ಯದಲ್ಲಿ ಉತ್ತಮವಾಗಿ ಕೆಲಸ ಮಾಡುತ್ತಿದೆ. ಕೇಂದ್ರ ಸರ್ಕಾರದ ಮಹತ್ತರವಾದ ಯೋಜನೆಗಳಿಂದ ಮಹಿಳೆಯರ ಬಾಳು ಬೆಳಗಿದೆ ಎಂದು ಹೇಳಿದರು. बहुत सुंदर कार्यक्रम था. सतीश रेड्डी जी बहुत ही पॉपुलर लीडर हैं इस क्षेत्र के, दक्षिण बैंगलोर के. और आप देख सकते हैं कि जब इतनी भारी संख्या में महिला शक्ति किसी के साथ खड़ी हो तो वो सीट पक्का जीतेगी, क्योंकि आशीर्वाद जब महिलाओं का होता है तो देवी देवताओं को भी जब कुछ चीज की जीत प्राप्त करनी होती है तो वो देवी की ही आराधना करते हैं. तो रावण पर जब भगवान राम को विजय श्री प्राप्त करनी थी तो उन्होंने भी श्री देवी की पूजा की थी, भू देवी की पूजा की थी. और आज वही देवी का स्वरूप महिला शक्ति के रूप में आप सबके समक्ष था. और मुझे पूरी उम्मीद है कि महिलाओं का आशीर्वाद, महिला शक्ति का आशीर्वाद जब भारतीय जनता पार्टी को प्राप्त होगा तो भारतीय जनता पार्टी बहुत अच्छी संख्या में ये सब सीटें जीत रही है और अगली सरकार बनाएगी. ಸಂಸದೆ ಸುಮಲತಾ ಮಾತನಾಡಿ, ನಮ್ಮ ದೇಶದಲ್ಲಿ ನರೇಂದ್ರ ಮೋದಿಯವರ ಹೆಸರು ಎಂದಿಗೂ ಕೂಡ ಇದೇ ರೀತಿ ಇದ್ದರೆ ಮಾತ್ರ ಭದ್ರಬುನಾದಿಯ ದೇಶ ಎನ್ನುವುದು ಉಳಿಯಲು ಸಾಧ್ಯ.
ಜನರ ಜೊತೆಗಿದ್ದು ಬಡವರ ಪರವಾಗಿ ಕೆಲಸ ಮಾಡುತ್ತಿರುವ ಏಕೈಕ ಪಕ್ಷ ಬಿಜೆಪಿ ಎನ್ನುವುದು ಈಗಾಗಲೇ ಸಾಬೀತಾಗಿದೆ. ನಮ್ಮ ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಯಾರು ಮಾಡುತ್ತಾರೆ ಅವರ ಕೈಯನ್ನು ಬಲಪಡಿಸುವುದು ನಮ್ಮ ಜವಾಬ್ದಾರಿ ಎಂದರು. ಅಂಬರೀಶ್ ಅವರಿಗೆ ಅತ್ಯಂತ ಪ್ರೀತಿಯ ತಮ್ಮನಾಗಿ ಇರುವಂತ ಈ ಬೊಮ್ಮನಹಳ್ಳಿ ಶಾಸಕರಾದಂಥ ಸತೀಶ್ ರೆಡ್ಡಿ ಅವರಿಗೆ ಹಾಗೂ ನನ್ನ ಪ್ರೀತಿಯ ನನ್ನ ಹಿರಿಯ ಮಗ ನಮ್ಮೆಲ್ಲರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ಇಲ್ಲಿಗೆ ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವಂಥ ನನ್ನ ಎಲ್ಲ ಪ್ರೀತಿಯ ನನ್ನ ಮುಂದೆ ಇರುವಂಥ ಈ ಮಹಿಳಾ ಶಕ್ತಿಗೆ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಮೊದಲನೇದಾಗಿ ತಿಳಿಸೋಕೆ ಇಷ್ಟಪಡ್ತೀನಿ. ಗಂಡನನ್ನ ಮಕ್ಕಳನ್ನ ಮನೆಯನ್ನ ನೋಡಿಕೊಂಡು ಕೆಲಸಕ್ಕೆ ಬಂದು ಮತ್ತೆ ವಾಪಸ್ ಹೋಗಿ ನಿಮ್ಮ ಮನೆಯನ್ನು ನೀವು ಸುಧಾರಿಸ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೋತೀರಾ. ನೀವಿಲ್ಲ ಅಂದ್ರೆ ನಮ್ಮ ಸಮಾಜದಲ್ಲಿ ಶಕ್ತಿನೇ ಇಲ್ಲ, ನಾವು ಯಾರೂ ಬದುಕಿರೋಕ್ಕೂ ಸಾಧ್ಯನೇ ಇಲ್ಲ. ಸೊ ಈ ಒಂದು ಹೊತ್ತಿನಲ್ಲಿ ಮೊದಲನೇದಾಗಿ ಜಯಕಾರ ನಿಮ್ಮೆಲ್ಲರಿಗೂ ನೀವೇ ಹಾಕೋಬೇಕು. ಇಲ್ಲಿ ತುಂಬಿರುವಂತ ಮಹಿಳಾ ಶಕ್ತಿಗೆ ಜಯ ಅಂತ ನೀವೇ ಹೇಳಬೇಕು. ಈ ಮಹಿಳಾ ಶಕ್ತಿಗೆ, ಇಲ್ಲಿರುವ ಮಹಿಳಾ ಶಕ್ತಿಗೆ. ಎಲ್ಲಿ ಮಹಿಳೆಯರು ನಗ್ನತಾ ಚೆನ್ನಾಗಿರ್ತಾರೆ, ಎಲ್ಲಿ ಮಹಿಳೆಯರನ್ನು ಪೂಜಿಸ್ತಾರೆ, ಆ ಒಂದು ದೇಶ, ಆ ಒಂದು ರಾಜ್ಯ, ಆ ಒಂದು ಊರು, ಆ ಒಂದು ಮನೆ ಯಾವಾಗಲೂ ಸುಭಿಕ್ಷವಾಗಿ ಚೆನ್ನಾಗಿರುತ್ತೆ ಅನ್ನೋದು ಹಿರಿಯರು ಹೇಳ್ತಾರೆ. ಸತೀಶ್ ರೆಡ್ಡಿ ಅವರ ಬಗ್ಗೆ ವಿಶೇಷವಾಗಿ ನಾನು ಹೇಳಬೇಕು. ಅವರ ಒಂದು ಆಹ್ವಾನದ ಮೇರೆಗೆ ನಾನು ಈ ಒಂದು ಸಮಾವೇಶಕ್ಕೆ ಬಂದಿರೋದು. ಸುಮಾರು ಒಂದು 20 ವರ್ಷಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಒಡನಾಟ ಇದೆ. ಅಂಬರೀಷ್ ಅವರಿಗೆ ಅವ್ರಿಗೆ ಅಣ್ಣ ತಮ್ಮಂದರಾಗೆ ಇದ್ರು. ಅವ್ರು ಬೇರೆ ಬೇರೆ ಪಕ್ಷಗಳಲ್ಲಿ ಇದ್ದಾರೆ. ಅಂಬರೀಷ್ ಅವರು ಇದ್ದಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ, ಸತೀಶ್ ರೆಡ್ಡಿ ಅವರು ಬಿಜೆಪಿ ಪಕ್ಷ. ಆದ್ರೂ ಯಾವುದೇ ಭೇದ ಭಾವಗಳು ಅವರಲ್ಲಿ ಎಂದೆಂದೂ ಇಲ್ಲ. ಒಂದೇ ಮನೆಯವರು, ಒಂದೇ ಕುಟುಂಬದ ಒಂದು ಅಣ್ಣ ತಮ್ಮಂದ್ರು ಯಾವ ರೀತಿ ಇರ್ತಾರೋ ಅದೇ ರೀತಿ ನಾನು ನೋಡಿದ್ದು ಅವರಿಬ್ಬರ ಸಂಬಂಧನ. ಆದ್ರೆ ಸತೀಶ್ ರೆಡ್ಡಿ ಅವರ ಬಗ್ಗೆ ಒಂದು ವಿಶೇಷತೆ ನಾನು ಏನು ಹೇಳಬೇಕು ಅಂದ್ರೆ, ಅಂಬರೀಷ್ ಅವರು ಇದ್ದಂತ ಸಂದರ್ಭದಲ್ಲಿ ನಮ್ಮ ಮನೆಗೆ ಹಲವಾರು ಸ್ನೇಹಿತರು, ಹಲವಾರು ಜನ ಅಂಬರೀಷ್ ಅಣ್ಣ, ಅಂಬರೀಷ್ ಅಣ್ಣ, ಅಂಬರೀತ ಅಂಬರೀಷ್ ಅಣ್ಣ ಅಂತ ಓಡಾಡಿದವರು, ಸಾವಿರಾರು ಜನರನ್ನ ನಾನು ನೋಡ್ತಾನೆ ಬಂದೆ. ಆದ್ರೆ ಅಂಬರೀಷ್ ಅವರ ನಿಧನದ ನಂತರವೂ ಅದೇ ಪ್ರೀತಿಯಿಂದ, ಅದೇ ಒಂದು ಅಭಿಮಾನ ಇಟ್ಕೊಂಡು ಇವತ್ತಿನವರೆಗೂ ನಮ್ಮ ಕುಟುಂಬದ ಜೊತೆ ಒಂದು ಒಡನಾಟ ಇಟ್ಕೊಂಡಿರೋರು ಅಂದ್ರೆ ಅದು ಸತೀಶ್ ರೆಡ್ಡಿ ಅವರು. ಒಳ್ಳೆ ಶಾಸಕರು, ಒಬ್ಬ ಒಳ್ಳೆ ಮನುಷ್ಯ, ಒಬ್ಬ ಒಳ್ಳೆ ಸ್ನೇಹಿತ. ಅವರ ಕೈಯನ್ನು ಹಿಡಿದಿದ್ದೀರಾ ನೀವು ಮೊದಲೇನು, ಇವಾರಿಗೂ ಅದೇ ರೀತಿ ಅವರ ಕೈಯನ್ನು ಹಿಡಿದು ನೀವು ಅವರಿಗೆ ಬಲ ಕೊಡ್ತೀರಾ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಬಂದು ಈ ಒಂದು ವಿಷಯವನ್ನ ಕೇಳ್ತಾ ಇದ್ದೀನಿ. ನಮ್ಮೆಲ್ಲರ ಒಳಿತಿಗಾಗಿ ಶ್ರಮ ಪಡ್ತಿರುವಂತ ನರೇಂದ್ರ ಮೋದಿ ಅವರ ಕೈಯನ್ನ ಬಲ ಪಡಿಸೋಣ. ನಮ್ಮ ರಾಜ್ಯದಲ್ಲೇನು ಬಿಜೆಪಿ ಸರ್ಕಾರವನ್ನು ನಾವು ಮತ್ತೆ ವಾಪಸ್ ತರುವಂತ ಕೆಲಸ ಅದನ್ನ ಒಬ್ಬರಾಗಿ ಮಾಡೋಣ. ನಿಮ್ಮೆಲ್ಲರ ಜೊತೆಯಲ್ಲಿ ನಾನು ಸಚಿವ ಆರ್ ಅಶೋಕ್ ಮಾತನಾಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರಬೇಕಾ ಅಥವಾ ತೊಲಗಬೇಕಾ ಎನ್ನುವ ಚುನಾವಣೆ ಇದಾಗಿದೆ. ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಮಹಿಳೆಯರಿಗಾಗಿ ಸಾಕಷ್ಟು ಬದಲಾವಣೆ ತಂದಿದ್ದಾರೆ. ಹೆಣ್ಣು ಮಕ್ಕಳಿಗೆ ಈ ಹಿಂದೆ ಮಿಲಿಟರಿ ಹಾಗೂ ಏರ್ಫೋರ್ಸ್ ನಲ್ಲಿ ಅವಕಾಶ ಕೇವಲ 5% ಇತ್ತು. ನರೇಂದ್ರ ಮೋದಿ ಅವರು ಇದನ್ನ ಹೆಚ್ಚು ಮಾಡಿ ಮಹಿಳೆಯರಿಗೆ ಹೆಚ್ಚಿನ ಅವಕಾಶ ನೀಡಿದ್ದಾರೆ. ಮುಸ್ಲಿಂ ಮಹಿಳೆಯರಿಗೆ ತೊಂದರೆಯಾಗದಂತೆ ಮೋದಿ ಅವರು ತ್ರಿವಳಿ ತಲಾಖ್ ವಿರುದ್ಧ ಕ್ರಮ ತಂದರು ಎಂದು ಹೇಳಿದ್ರು. ದೊಡ್ಡ ಸಂಖ್ಯೆಯಲ್ಲಿ ವಿಶೇಷವಾಗಿ ಮಹಿಳೆಯರು ಸೇರಿರುವಂಥದ್ದು ಬಿಜೆಪಿ ಮಹಿಳೆಯರಿಗೆ ಕೊಟ್ಟಂತಹ ಕಾರ್ಯಕ್ರಮದ ಅಡಿಯಲ್ಲಿ ತಾವೆಲ್ಲ ಇಷ್ಟೊಂದು ಬಿಜೆಪಿಗೆ ಬೆಂಬಲವಾಗಿ ಸೇರಿರ್ತಕ್ಕಂಥದ್ದು ಬಹಳ ಸಂತೋಷ. ಈ ಚುನಾವಣೆ
ಬಹಳ ಪ್ರಮುಖ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರಬೇಕಾ ಇಲ್ಲ ಮನೆಗೆ ಕಳಿಸಬೇಕಾ, ಇದು ತೀರ್ಮಾನ ಆಗುವಂತ ಚುನಾವಣೆ ಇತ್ತು. ದೇಶದಲ್ಲಿ ಎಲ್ಲೂ ಇವತ್ತು ಕಾಂಗ್ರೆಸ್ ಅವರಿಲ್ಲ. ಮೊನ್ನೆ ನಾರ್ತ್ ಈಸ್ಟ್ ಅಲ್ಲಿ ನಡೆದಂತ ಚುನಾವಣೆಯಲ್ಲಿ ಮೂರು ರಾಜ್ಯಗಳು ನಡೆದಿದ್ದು, ಹಿಂದೆ 50-60 ವರ್ಷಗಳ ಕಾಲ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿಗಳಾಗಿದ್ರು. ಇವತ್ತು ಆ ಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ವನಾಶ ಆಗಿದೆ. ಕಾಂಗ್ರೆಸ್ ಇಲ್ಲ. ಮಧ್ಯಪ್ರದೇಶದಲ್ಲಿತ್ತು, ಈಗಿಲ್ಲ. ಮಹಾರಾಷ್ಟ್ರದಲ್ಲಿತ್ತು, ಈಗಿಲ್ಲ. ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಅನ್ನ ನಿರ್ಮಾ ಅಂತಾರಲ್ಲ, ಸರ್ಫ್ ಹಾಕಿ ತೊಳೆದು ಹಾಕಕ್ಕೆ ಇವತ್ತು ಬರುವಂತ ಚುನಾವಣೆ ಬಹಳ ಪ್ರಮುಖ. ಕಾಂಗ್ರೆಸ್ ಹೋಗ್ಬೇಕು. ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಒಂದು ಪರಿವರ್ತನೆಯನ್ನು ತಂದಿದ್ದಾರೆ, ವಿಶೇಷವಾಗಿ ಮಹಿಳೆಯರಿಗೆ. ಏನು ಮುಸ್ಲಿಂ ತಾಯಂದಿರಿದ್ರು ತಲಾಖ್ ತಲಾಖ್ ಮುಖಾಂತರ ಅವರನ್ನ ಮನೆಯಿಂದ ಹೊರಗೆ ತಳ್ತಾ ಇದ್ರು, ಇವತ್ತು ಆ ಕಾಯ್ದೆಗೆ ಮಾರ್ಪಾಡನ್ನ ಮಾಡಿ ಯಾವುದೇ ಕಾರಣಕ್ಕೂ ಮುಸ್ಲಿಂ ತಾಯಂದಿರಿಗೆ ತೊಂದರೆ ಆಗಬಾರದು ಅಂತೇಳಿ ಆ ತಲಾಖ್ ತಲಾಖ್ ಅನ್ನೋ ಏನೋ ಕಾಯ್ದೆ ಇತ್ತು, ಅದನ್ನ ಪರಿವರ್ತನೆ ಮಾಡಿ ಅವರಿಗೆ ಒಂದು ಶಕ್ತಿಯನ್ನ ಕೊಟ್ಟಿದ್ದಾರೆ. ಇವತ್ತು ಬದುಕುವಂತ ಶಕ್ತಿಯನ್ನ ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರು. ಇವತ್ತು ಕಾಂಗ್ರೆಸ್ ನ ಸ್ನೇಹಿತರಿಗೆ ಇಷ್ಟ ಹೇಳುವಂಥದ್ದು, ಕಳೆದ 15 ವರ್ಷಗಳಿಂದ ಈ ಭಾಗದಲ್ಲಿ ಎಲ್ಲೂ ಕೂಡ ನೀರಿಗಾಗ್ಲಿ ರಸ್ತೆಗಾಗ್ಲಿ ಸ್ಯಾನಿಟರಿಗಾಗ್ಲಿ ತಮ್ಮ ಸಹಕಾರ ಇಲ್ಲ. ಏನಾದರೂ ಅಭಿವೃದ್ಧಿ ಮಾಡಿದ್ರೆ ಅದು ಬೊಮ್ಮನಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮಾತ್ರವೇ, ಅದು ನಮ್ಮ ಯಡಿಯೂರಪ್ಪನವರ ಸಹಕಾರದಿಂದ, ನಮ್ಮ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಿಂದ ಬಂದಿದೆ. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಂ ಸತೀಶ್ ರೆಡ್ಡಿ ಅವರು, ಸಮಾಜದಲ್ಲಿ ಮಹಿಳೆಯ ಶಕ್ತಿ ಏನು ಎನ್ನುವುದನ್ನು ಸಾಧಿಸಿ ತೋರಿಸುವ ಕೆಲಸವನ್ನ ಮಹಿಳೆಯರು ಮಾಡುತ್ತಿದ್ದು, ಈ ಸಂದರ್ಭದಲ್ಲಿ ಪುರುಷರು ಅವರ ಜೊತೆ ಸೇರಿ ಉತ್ತಮ ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದು ಹೇಳಿದರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಹೆಚ್ಚಿನ ಮಹಿಳೆಯರನ್ನ ಸೇರಿಸಬೇಕು, ಎಲ್ಲ ತಾಯಂದಿರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಒಟ್ಟು ಮಾಡಬೇಕು ಅಂತೇಳಿ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ನಾವು ಎಲ್ಲರ ಒಟ್ಟಿಗೆ ಮಾತಾಡಿದ್ವಿ. ಪ್ರತಿಯೊಂದು ವಾರ್ಡಿಂದನೂ ಕೂಡ ಇವತ್ತು ಸುಮಾರು ಒಂದು 30,000 ಹೆಚ್ಚು ಹೆಣ್ಮಕ್ಕಳು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾನು ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ತಾಯಂದಿರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತೇನೆ. ಈ ಕ್ಷೇತ್ರದಲ್ಲಿ ಮಹಿಳೆಯರ ಜೊತೆ ನಾವಿದ್ದೇವೆ, ಕಾರಣ ಇಷ್ಟೇ. ತಾವು ಕೂಡ ಮಾಧ್ಯಮ ಸ್ನೇಹಿತರು ನೋಡಿದ್ದೀರಾ, ಕರೋನಾ ಸಂಕಷ್ಟದ ಸಂದರ್ಭದಲ್ಲಿ ಯಾರು ಗಾರ್ಮೆಂಟ್ಸಲ್ಲಿ ಹೆಚ್ಚು ಕೆಲಸ ಮಾಡ್ತಾಯಿದ್ರು, ಆ ಮಹಿಳೆಯರಿಗೆ ಫುಡ್ ಕಿಟ್ಸ್ ಕೊಡೋವಂಥದ್ದಿರ್ಬೋದು, ವ್ಯಾಕ್ಸಿನೇಷನನ್ನು ಬೇಗ ಅವರು ಫ್ಯಾಕ್ಟ್ರಿಯಲ್ಲಿ ಹೋಗಿ ನೇರವಾಗಿ ಆ ಫ್ಯಾಕ್ಟ್ರಿಯಲ್ಲಿ ಉಚಿತವಾಗಿ ಮಾಡಿಸಿದಂಥದ್ದು, ಫ್ಯಾಕ್ಟ್ರಿಗಳನ್ನು ಬೇಗ ಓಪನ್ ಮಾಡಿಸಿದಂಥದ್ದು ಯಾವುದಾದ್ರು ಇದ್ದರೆ ಅದು ಬೊಮ್ಮನಹಳ್ಳಿಯಲ್ಲಿ ಮಾತ್ರ. ಆದ್ದರಿಂದ ಮಹಿಳೆಯರಿಗೆ ಹೆಚ್ಚು ಪ್ರೀತಿ ಇದೆ. ಕರೆದ ತಕ್ಷಣ ನಮ್ಮ ಒಬ್ಬ ಸಹೋದರ ಚುನಾವಣೆಗೆ ನಿಂತಿದ್ದಾನೆ, ಮುಂದಿನ ದಿನಗಳಲ್ಲಿ ಅವನಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಾವು ಮಾಡಿರೋಂಥ ಅಭಿವೃದ್ಧಿ ಕೆಲಸಗಳನ್ನು ಮತ್ತು ಜನಗಳ ಜೊತೆ ಇರುವಂಥ ಒಂದು ಒಡನಾಟವನ್ನು ನೋಡಿ ಇವತ್ತು ಈ ಕಾರ್ಯಕ್ರಮಕ್ಕೆ ಅವರೆಲ್ಲರೂ ಬಂದಿದ್ದಾರೆ. ಅಶೋಕ್ ಅಣ್ಣ ಅವರು, ಸುಮಲತಾ ಅಂಬರೀಷ್ ಅವರು, ಮೀನಾಕ್ಷಿ ಲೇಖಿ ಅವರು, ದರ್ಶನ್ ಅವರು, ಇನ್ನೂ ನಮ್ಮೆಲ್ಲ ಜಿಲ್ಲಾ ಮುಖಂಡರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರ ಸಹಕಾರ, ಮತ್ತು ನಗರಸಭೆಯ ಸದಸ್ಯರ ಒಂದು ಸಹಕಾರ ಇವತ್ತು ಈ ಒಂದು ಮಹಿಳಾ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಆಗಿದೆ. ಅಭಿವೃದ್ಧಿ ಅಂತ ಹೇಳಿದ್ರೆ ಏನು ಅಂತ ಕೇಳ್ತಾ ಇದ್ದಂಥವ್ರಿಗೆ, ಈ ಸ್ಟೇಡಿಯಂಗೆ ಬಂದರೆ ಫ್ಲಡ್ ಲೈಟ್ ಇರ್ಬೋದು, ಇಲ್ಲಿ ಕೂತ್ಕೊಳ್ಳೋಂಥ ಗ್ಯಾಲರಿ ಇರ್ಬೋದು, ಎಚ್ ಎಸ್ ಆರ್ ಬಂದಾಗ ರಸ್ತೆಗಳು, ಪ್ಲೇಗ್ರೌಂಡು, ಪಾರ್ಕ್ಗಳು, ಮತ್ತು ರಸ್ತೆ, ನೀರು, ಸ್ಯಾನಿಟ್ರಿ, ಲೈಟು, ಕೆರೆ ಅಭಿವೃದ್ಧಿ, ಅದ್ರ ಜೊತೆಗೆ ಏನು ನಮ್ಮ ಸರ್ಕಾರದಿಂದ ಬರುವಂಥ ಮಹಿಳೆಯರಿಗೆ ಸಂಘಗಳಿಗೆ ಬರುವಂಥ ಯೋಜನೆಗಳು ಅವೆಲ್ಲವನ್ನು, ಆ ಲ್ಯಾಪ್ಟಾಪ್ಸ್ ಇರ್ಬೋದು, ಮಹಿಳೆಯರಿಗೆ ಟೈಲರಿಂಗ್ ಮೆಷಿನ್ಸ್ ಇರ್ಬೋದು, ಮತ್ತು ಅವರಿಗೆ ಲೋನ್ ಕೊಡಿಸೋವಂಥದ್ದು ಇರ್ಬೋದು, ಇವೆಲ್ಲವನ್ನು ನಿರಂತರವಾಗಿ ನಾವು ಕಳೆದ 20 ವರ್ಷದಿಂದ ಮಾಡಿದ್ರಿಂದನೇ ಇವತ್ತು ನಾವು ಇವತ್ತು 30,000 ಹೆಚ್ಚು ಮಹಿಳೆಯರು ಒಂದೇ ಹತ್ರ ಸೇರಿಸಲಿಕ್ಕೆ ಸಾಧ್ಯ ಆಗಿದೆ. ಸ್ನೇಹಿತರೆ, ಇವತ್ತು ತಾವು ಕೂಡ, ಮಾಧ್ಯಮ ಸ್ನೇಹಿತರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಎಲ್ಲವನ್ನು ತಾವು ನೋಡಿದ್ದೀರಾ. ಮುಂದಿನ ದಿನಗಳಲ್ಲಿ ನನಗನ್ಸುತ್ತೆ ಭಾರತೀಯ ಜನತಾ ಪಾರ್ಟಿ ಕಳೆದ ಸಲ 59,000 ಲೀಡಲ್ಲಿ ಇಲ್ಲಿ ಬಿಜೆಪಿ ಗೆದ್ದಿತ್ತು ಎಂ ಎಲ್ ಎ ಚುನಾವಣೆ. ಈ ಸಲ
75,000 हेच्चु लीड ಬೊಮ್ಮನಳ್ಳಿಯಲ್ಲಿ ಬಿಜೆಪಿ ಬರುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂತ ಅನುಮಾನ ಇಲ್ಲ ಕಾಂಗ್ರೆಸ್ ಇಂದ ಯಾರೇ ಅಭ್ಯರ್ಥಿ ಆಗಲಿ ನಾವು ಕಾಂಗ್ರೆಸ್ ಅಂತ ಮಾತ್ರ ನಾವು ತಿಳ್ಕೊಂಡಿರ್ತೇವೆ ಹೊರತು ಇನ್ನು ಯಾರನು ಅಲ್ಲ ಅದರಿಂದ ಇವತ್ತು ಬೊಮ್ಮನಳ್ಳಿ ಭಾಗದಲ್ಲಿ ನಾವು ಮಾಡಿದಂತ ಅಭಿವೃದ್ಧಿಯನ್ನ ನೋಡಿ ನಮಗೆ ವೋಟ್ ಹಾಕಿ ಅಂತ ಸುಮ್ಮನೆ ನಾವು ಯಾವುದೋ ಕಾಂಗ್ರೆಸ್ ಆಗಲಿ ಜೆಡಿಎಸ್ ನಾಗಲಿ ಬಯೋ ಅಂತ ಕೆಲಸನ ಮಾಡಿಲ್ಲ ಇಡಿ ವೇದಿಕೆಯಲ್ಲಿ ನಾವು ಬರಿ ಅಭಿವೃದ್ಧಿಯ ಬಗ್ಗೆ ಮಾತಾಡಿದ್ದೇವೆ ಜನಗಳು ಮಾಡಿದಂತ ಕೆಲಸಗಳ ಬಗ್ಗೆ ನಾವು ಮಾತಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಮಾಡುವಂತ ಕೆಲಸಗಳ ಬಗ್ಗೆ ನಾವು ಹೇಳಿದ್ದೇವೆ ಅದರಿಂದ ಮೆಟ್ರೋ ಇಂದ ಹಿಡಿದು ಎಲ್ಲ ಕಾಮಗಾರಿಗಳು ಈಗಾಗಲೇ ವೇಗವಾಗಿ ಕೆಲಸ ನಡೆಯತಾ ಇದೆ ಮುಂದಿನ ದಿನಗಳಲ್ಲಿ ಬೊಮ್ಮನಹಳ್ಳಿಯಲ್ಲಿ ಬೆಂಗಳೂರಲ್ಲಿ ಒಂದು ಮಾದರಿ ಕ್ಷೇತ್ರವಾಗಿ ರೂಪುಗೊಳ್ಳೋದಕ್ಕೆ ಖಂಡಿತ ಆಗ್ತದೆ ಎಲ್ಲ ಕೆಲಸಗಳು ಚಾಲ್ತಿಯಲ್ಲಿದೆ ಬಂದಂತ ಎಲ್ಲ ಮಹಿಳೆಯರಿಗೂ ಕೂಡ ನಾನು ಮಹಿಳಾ ದಿನಾಚರಣೆ ಅಂಗವಾಗಿ ಅವರಿಗೆ ಶುಭಾಶಯಗಳನ್ನು ಮತ್ತೆ ಧನ್ಯವಾದಗಳನ್ನು ಹೇಳ್ತೀನಿ ಮಂಡಲ ಮಧ್ಯದಲ್ಲಿ ನೆರವಾ ಕನ್ನಡ ದೇಶದಲ್ಲಿ ಒಳಗೋ ನಹಳೆ ನಟ ದರ್ಶನ್ ಮಾತನಾಡಿ ನಾನು ಸ್ನೇಹಕ್ಕೆ ತಲೆಬಾಗುವ ವ್ಯಕ್ತಿ ದ್ವೇಷಕ್ಕೆ ಎಂದೂ ಕೂಡ ನಾನು ತಲೆಬಾಗುವುದಿಲ್ಲ ಸತೀಶ್ ರೆಡ್ಡಿ ಸ್ನೇಹ ಬಾಂಧವ್ಯವನ್ನ ನನ್ನ ಜೊತೆ ಹೊಂದಿದ್ದು ಅವರ ಪರವಾಗಿ ಸದಾ ನಾನು ನಿಲ್ಲುತ್ತೇನೆ ಕೋವಿಡ್ ಸಂದರ್ಭದಲ್ಲಿ ಅವರು ಜನರಿಗೆ ಮಾಡಿರುವ ಸೇವೆಯನ್ನ ನಾನು ಕಣ್ಣಾರೆ ನೋಡಿದ್ದೇನೆ ಎಂದರು ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿಗೆ ನಾನು ಬರ್ತೀನಿ ಯಾವುದೇ ಅಧಿಕಾರ ಆಗಲಿ ಆತ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಆತ ಕೋಟಿ ಕೊಡ್ತೀನೋ ನೀನು ಅಲ್ಲೇರಪ್ಪ ನಾನು ಇಲ್ಲೇ ಇರ್ತೀನಿ ಯಾಕೆ ನನಗೂ ನಿಮ್ಗೆ ಆಗ ಬರಲ್ಲ ಅಂತ ಹೇಳ್ತೀನಿ ದುಡ್ಡೇನು ಇವತ್ತಲ್ಲ ನಾಳೆನೂ ದುಡ್ಕೋಬಹುದು ಆದರೆ ಸ್ನೇಹ ತುಂಬಾ ಮರ್ಯಾದೆ ಕೊಡ್ತೀನಿ ನೀವು ಅನ್ಕೋಬಹುದು ಏನ್ ದರ್ಶನ ಆಗ್ತೀನಿ ಯಾವಾಗ ಸತೀಶನ ಜೊತೆ ನೋಡೋದು ಅಂತ ನಿಮಗೆ ನೆನಪಿರ್ಬೋದು ಇದೇ ಒಂದು 40,000 ಹುಟ್ಟುಹಬ್ಬದ ದಿನ ಅಂಬರೀಶ್ ಅಪ್ಪಾಜಿಯವರು ನಾನು ಹಾಗೇನೇ ಸಾಧು ಕೊಟ್ಟಿಲ್ಲ ಅವ್ರು ಬರ್ಡೇ ಬಂದಿದ್ರು ಇದೇ ಬೊಮ್ಮನಹಳ್ಳಿಗೆ ಅವತ್ತಿಂದ ನಮ್ಮ ಒಡನಾಟ ಈಗ ಅಮ್ಮ ಅವಾಗಲೇ ಹೇಳಿದ್ರು ಈಗ ಇವ್ರು ಬಿಜೆಪಿ ಅವ್ರು ಕಾಂಗ್ರೆಸ್ ಆದ್ರೂ ಕೂಡ ಜೊತೆಯಲ್ಲಿದ್ರು ಯಾವತ್ತೂ ಕೂಡ ಪಕ್ಷಗಳು ಬರಲಿಲ್ಲ ನಮ್ಮ ಮಧ್ಯದಲ್ಲಿ ಅವ್ರ ಎಷ್ಟೇ ಪ್ರೀತಿಯಿಂದ ಇದು ಮಾಡಿದ್ರು ಏನಕ್ಕೆ ಈಗ ಆ ವ್ಯಕ್ತಿ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನಿಮ್ಗೆಲ್ರಿಗೂ ಒಂದೇ ಒಂದು ಸಣ್ಣ ಉದಾಹರಣೆ ಇವತ್ತೆಲ್ಲರೂ ಇವತ್ತಿಲ್ಲ ಪ್ರಪಂಚಾದ್ಯಂತ ಎಲ್ರಿಗೂ ಗೊತ್ತಾಗುತ್ತೆ ಯಾವ ವ್ಯಕ್ತಿ 2 ವರ್ಷ ಕೋವಿಡ್ ಅಲ್ಲಿ ಆ ಕ್ಷೇತ್ರನ ತನ್ನವ್ರನ್ನ ತಾನು ಸಾಕೊಂಡು ಆತ ಒಂದು ಒಳ್ಳೆ ಎಂ ಎಲ್ ಎ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಯಾವಾಗ ತನ್ನವ್ರನ್ನ ತಾನು ನೋಡ್ಕೋಬೇಕು ಈಗ ತುಂಬಾ ಕಷ್ಟ ಇದೆ ಹೊರಗಡೆ ಓಡಾಡಕ್ಕಾಗಲ್ಲ ಒಂದು ಹೋಟ್ಲ್ ಇಲ್ಲ ಒಂದು ಇದಿಲ್ಲ ಮತ್ತೊಂದಿಲ್ಲ ಅಂದಾಗ ತನ್ನ ಕ್ಷೇತ್ರದ ಜನಗಳನ್ನ ಆತ ಹ್ಯಾಂಗ್ ನೋಡ್ಕೊಂಡ ಅನ್ನೋದು ಒಂದು ಸಣ್ಣ ಉದಾಹರಣೆ ಸಾಕು ಇದಕ್ಕಿಂತ ಇನ್ನೊಂದು ಹೇಳ್ತೀನಿ ಕೇಳ್ರಿ ನಮ್ಮ ಕಲಾವಿದರೊಬ್ರು ಹರೀಶ್ ರಾಯ್ ಅಂತೇಳಿ ಅವರು ಕ್ಯಾನ್ಸರ್ ಇಂದ ತುಂಬಾನೇ ನಲಿಯುತ್ತಾ ಇದ್ರು ಅವತ್ತು ಕೂತಾಗ ಒಂದು ಮಾತು ಹೇಳಿದೆ ಅಲ್ಲ ಅಣ್ಣ ನೀವೆಲ್ಲ ಇದ್ದೀರಾ ಒಬ್ಬ ಕಲಾವಿದರಿಂದ ಆಗಿದೆ ನೀವೆಲ್ಲ ನೋಡಿದ್ರ ಅಂತ ಏ ಇಲ್ಲ ಅಣ್ಣ ಗೊತ್ತಾಗಿಲ್ಲ ಅಂತಂದ್ರು ನೋಡ್ರಿ ನಿಮ್ಗೆ ಆಗಿದೆ ಅಂದಾಗ ಸತೀಶ್ ಅಣ್ಣ ಹಾಗೇನೆ ಸೀರಣ್ಣ ನೀವಿಬ್ರು ಹಾಗೇನ ಅವರೆಲ್ಲ ಸ್ನೇಹಿತರುಗಳು ತುಂಬಾ ಒಂದು ದೊಡ್ಡ ಮಟ್ಟ ನಾನು ಇವತ್ತು ಹೇಳ್ತಾ ಇದ್ದೀನಿ ತುಂಬಾ ದೊಡ್ಡ ಮಟ್ಟ ಅದು ಅದನ್ನೊಬ್ಬ ಕಲಾವಿದ ನನಗೆ ಒಳ್ಳೇದಾಗ್ಲಿ ಅಂತ ಇವತ್ತು ಅಚ್ಚಿಲ್ ಹರೀಶ್ ರಾಯ್ ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಸತೀಶ್ ರೆಡ್ಡಿ ಅವರು ಅಂತ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರು ಕೊಟ್ಟಿದ್ರಿಂದ ಅವ್ರು ಚೇತರಿಸ್ಕೊಂಡಿದ್ದಾರೆ ಸೊ ಒಬ್ಬ ವ್ಯಕ್ತಿಗೆ ಅಳಿಯೋದಕ್ಕೆ ಇದಕ್ಕಿಂತ ಏನು ಬೇಕಾಗಿಲ್ಲ ಅಂತ ಅನ್ಕೊಳ್ತೀನಿ ನೀವು ಆಶೀರ್ವಾದ ಮಾಡಿದ್ದೀರಾ 3 ಸಲ ಅವ್ರನ್ನ ಎಂ ಎಲ್ ಎ ಮಾಡಿದ್ದೀರಾ ಖಂಡಿತ ಬೊಮ್ಮನಹಳ್ಳಿ ಶಾಸಕರನ್ನ ಮಂತ್ರಿಗಳು ಮಾಡೋ ಒಂದು ಅವಕಾಶ ನಿಮಗೆ ಇದೆ ನೀವೆಲ್ಲ ಈ ಸಲ ಅವ್ರು ಕೈಯಿದ್ರೆ ಖಂಡಿತ ಅವ್ರು ಮಂತ್ರಿ ಆಗ್ತಾರೆ ನಿಮ್ ಪ್ರೀತಿ ಪ್ರೋತ್ಸಾಹ ಮೇಲಿರಲಿ ನಿಮ್ ಆಶೀರ್ವಾದ ಮೇಲಿರಲಿ ಅಂತ ನಾನು ಎಲ್ಲರೂ ತಲೆಬಾಗ್ತೇನೆ ಹಾಗೆ ವೇದಿಕೆ ಮೇಲೆ ಎಲ್ಲ ಗಣ್ಯಾತ್ರಿ ಗಣ್ಯರಿಗೂ ಕೂಡ ತುಂಬಾ ಧನ್ಯವಾದಗಳು ಹೇಳ್ತೀನಿ ನಮ್ಮ ಸಚಿವ ಪಟೇಲ್ ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ಹೇಳ್ತೀನಿ ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿ, ಬೊಮ್ಮನಹಳ್ಳಿ ಉಸ್ತುವಾರಿ ರಾಧಾಕೃಷ್ಣ, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಗೀತಾ ವಿವೇಕಾನಂದ, ಬೆಂಗಳೂರು ದಕ್ಷಿಣ ಘಟಕದ ಮಹಿಳಾ ಅಧ್ಯಕ್ಷೆ ವಿಜಯಲಕ್ಷ್ಮಿ ಆನಂದ್, ಬೊಮ್ಮನಹಳ್ಳಿ ಮಹಿಳಾ ಘಟಕದ ಅಧ್ಯಕ್ಷೆ ಭಾರತಿ ರಾಮಚಂದ್ರ, ಆಶಾ ಸತೀಶ್ ರೆಡ್ಡಿ, ಮಾಲಾ ಶ್ರೀನಿವಾಸ್ ರೆಡ್ಡಿ ಮತ್ತಿತರರು ಇದ್ದರು. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ.